ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಆ ಹೊಸ ಅಪ್ಡೇಟ್ ಏನನ್ನೊಂದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಯಾರೆಲ್ಲ ಹೊಂದಿರ್ತಾರೋ ಅವರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆದ್ರೆ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸಿಗೋದಿಲ್ಲ. ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಇನ್ಕ್ಲೂಡಿಂಗ್ ಆಗಿದ್ರೆ ಅದರ ಜೊತೆಗೆ ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಕ್ಕಿ ಹಣ ಕೂಡ ಸಿಗೋದಿಲ್ಲ, ಜೊತೆಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅನ್ನೋದು ಎಲ್ಲ ಕಡೆಯಲ್ಲೂ ಸುದ್ದಿ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದೆಯೋ ಅವರೆಲ್ಲರೂ ಕೂಡ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ 11 ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ 98% ಜನ ಮಹಿಳೆಯರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. 2 ತಿಂಗಳಿಗಿಂತ ಕಾದು ಕಾದು ಬೇಜಾರಾಗಿ ಜನರು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆಲ್ರೆಡಿ ಖಾತೆಗಳಿಗೆ ಜಮಾ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಸಿಗದೆ ಇದ್ದವರು ಯೋಚನೆ ಮಾಡಬೇಡಿ, ಇವತ್ತು 19ನೇ ತಾರೀಕು, ಇವತ್ತು ಕೂಡ ಕ್ರೆಡಿಟ್ ಆಗತ್ತೆ. ಹಾಗೇನೆ ಸೊ ಇನ್ನು 2 ದಿನಗಳ ಕಾಲ ಕ್ರೆಡಿಟ್ ಆಗಿ ನಿಮ್ಗೆ ಹಣ ಕೂಡ ಜಮಾ ಆಗತ್ತೆ. ಅದರ ಜೊತೆಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಇದೊಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈ ತಿಂಗಳಲ್ಲಿ ಒಟ್ಟಿಗೆ 4,000 ಹಣ ಜಮಾ ಆಗತ್ತೆ ಅಂತ. ಆದ್ರೆ 4,000 ಹಣ ಒಂದೇ ಸರಿಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ, ಬರೀ 2,000 ಹಣ ಜಮಾ ಆಗಿರುವಂತದ್ದು. ಯಾಕೆ 2,000 ಜಮಾ ಆಯ್ತು, ಇನ್ನೆರಡು ಸಾವಿರ ಯಾಕೆ ಜಮಾ ಆಗಿಲ್ಲ ಅಂತ ಹೋಗೋದಾದ್ರೆ, ಸರ್ಕಾರದಲ್ಲಿ ಯಾವುದೇ ರೀತಿ ಫಂಡ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಒಟ್ಟಿಗೆ 4,000 ಹಣವನ್ನ ಅವರು ಜಮಾ ಮಾಡಿಲ್ಲ, ಬರೀ 2,000 ಹಣವನ್ನ ಮಾತ್ರ ಜಮಾ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 2,000 ಅಂತ ಹೇಳಕ್ ಹೋದ್ರೆ ಸಾಕಷ್ಟು ಜನ, ಈಗ 1 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರೋದ್ರ ಪ್ರಕಾರವಾಗಿ 2,000 ಅನ್ನ ಒಟ್ಟಿಗಾಗಿ 4,000 ಒಬ್ಬೊಬ್ರು ಮಹಿಳೆಯರಿಗೆ ಕೊಡಕ್ ಹೋದ್ರೆ ಜಾಸ್ತಿ ಫಂಡ್ ಬೇಕಾಗತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ, 1 ಕಂತಿನ ಅಂದ್ರೆ 11 ಕಂತಿನ ಹಣವನ್ನ ಮಾತ್ರ 2,000 ಹಣ ತರ ಮಾತ್ರ ರಿಲೀಸ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಸರ್ಕಾರದಲ್ಲಿ ಫಂಡ್ ಇಲ್ಲದೆ ಇರೋ ಒಂದು ಕಾರಣಕ್ಕೋಸ್ಕರ 11ನೇ ಕಂತಿನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಬಟ್ ಅವರೇ ಹೇಳಿದ್ರು ಒಟ್ಟಿಗೆ 2 ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ, ಬಟ್ ಆ ರೀತಿಯಾಗಿ ರಿಲೀಸ್ ಮಾಡಿಲ್ಲ, 2,000 ಹಣ ಮಾತ್ರ ರಿಲೀಸ್ ಆಗಿದೆ, ಸಾಕಷ್ಟು ಜನರ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸೊ 2,000 ಮಾತ್ರ ರಿಲೀಸ್ ಮಾಡಿದ್ದೀರಾ, ನೀವ್ ಹೇಳಿರೋದು 4,000 ಅಲ್ವಾ, 2,000 ಮಾತ್ರ ಕೊಟ್ಟಿದ್ದೀರಾ ಅಂತ. ಹೌದು, ಸರ್ಕಾರದಿಂದ 2,000 ಮಾತ್ರ ಜಮಾ ಮಾಡಿದರೆ, ಒಂದು ಫಂಡ್ ಇಲ್ಲದೆ ಇರೋ ಒಂದು ಕಾರಣ. ಸೊ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಪೆಂಡಿಂಗ್ ಕೂಡ ಇದೆ. ಇಲ್ಲಿ 11ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿದೆ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ತುಂಬಾ ಜನಕ್ಕೆ ಬರ್ದೇ ಇದ್ದವರು ಕೂಡ ಇದ್ದಾರೆ. ಸೊ ಇದೇ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಪರ್ಟಿಕ್ಯುಲರ್ ಆಗಿ ತುಂಬಾ ಜಿಲ್ಲೆಯಲ್ಲಿ ಮಧ್ಯದಲ್ಲಿ ಒಬ್ರಿಗೆ ಬಂದ್ರೆ ಒಬ್ರಿಗೆ ಬಂದಿಲ್ಲ, ಹಾಗೆ ಈ ತರವಾಗಿ ಕನ್ಫ್ಯೂಷನ್ ಆಗಿದೆ. ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಬ್ರಿಗಾದ್ರೂ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಈ ಜಮಾ ಆಗ್ಲಿಕ್ಕೆ ಒಂದು 25ನೇ ತಾರೀಕು ತನಕ ಟೈಮ್ ಕೂಡ ತಗೊಳತ್ತೆ, ಇದೇ ತಿಂಗಳು 25ರವರೆಗೂ ಟೈಮ್ ಕೂಡ ತಗೊಳತ್ತೆ. ಯಾಕಂದ್ರೆ ಫಂಡ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಒಟ್ಟಿಗೆ ರಿಲೀಸ್ ಕೂಡ ಮಾಡ್ತಾ ಇಲ್ಲ ಸರ್ಕಾರ. ಹಾಗೇನೆ ಅವ್ರಿಗೂ ಕೂಡ ರೂಲ್ಸ್ ರೆಗ್ಯುಲೇಷನ್ ಇರೋದ್ರಿಂದ ಒಂದು ಟೈಮ್ ಅಲ್ಲಿ ಇಷ್ಟಿಷ್ಟು ಹಣವನ್ನ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡು ಹಣ ಜಮಾ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹಣವನ್ನ ಜಮಾ ಮಾಡಿಬಿಟ್ಟಿದ್ದಾರೆ. ಸೊ ಈಗಾಗಲೇ 25ನೇ ತಾರೀಕು ತನಕನು 11ನೇ ಕಂತಿನ ಹಣವೇ ಜಮಾ ಆಗೋದು ಗ್ಯಾರಂಟಿ ಆಗಿದೆ ಅಂತಾನೆ ಹೇಳ್ಬೋದು. 25ನೇ ತಾರೀಕು ನಂತರ ಸೊ 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆ 25ನೇ ತಾರೀಕು ಇದೆಯಲ್ವಾ, 25ನೇ ತಾರೀಕಿಂದ 12ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ, ಇಲ್ಲಿ ಯಾರಿಗೂ ಕೂಡ 12ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿರೋದು 25ನೇ ತಾರೀಕು ನಂತರ. ಸೊ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಜಮಾ ಆಗತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಕೂಡ 12ನೇ ತಾರೀಕಿಂದ ಹಣ ಸಿಗತ್ತೆ ಅಂತಾನೆ ಹೇಳ್ಬೋದು. ಇದೊಂದು ಗುಡ್ ನ್ಯೂಸ್ ಸ್ನೇಹಿತರೆ. ಇನ್ನೊಂದು ವಿಚಾರವನ್ನ ಹೇಳಿದರೆ, ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರೋ ಎಲ್ಲರತ್ರನು ತುಂಬಾ ಜನಕ್ಕೆ
ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಅಂತ ಹೇಳ್ಬೋದು. ಸೊ ಇಂಥವರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ, ಈಗ ನಿಮ್ಮ ಮನೆಯಲ್ಲಿ ಸ್ವಂತಕ್ಕಂತ ನೀವು ಕಾರನ್ನ ಇಟ್ಕೊಂಡಿರ್ತೀರಾ, ವೈಟ್ ಬೋರ್ಡ್ ಕಾರ್ ಅಂದ್ರೆ ಬಿಳಿ ಕಲರಿನ ಕಾರ್ ಅಲ್ಲ, ನಿಮ್ಮ ಬೋರ್ಡ್ ನಂಬರ್ ಪ್ಲೇಟ್ ಇರತ್ತಲ್ಲ ಅಲ್ಲಿ ವೈಟ್ ನಂಬರ್ ಪ್ಲೇಟ್ ಇದ್ರೆ, ಸೊ ಅಂದ್ರೆ ವೈಟ್ ಬೋರ್ಡ್ ಇದು ಬ್ಲಾಕ್ ಕಲರ್ ಅಲ್ಲಿ ಲೆಟರ್ಸ್ ಇರುತ್ತೆ ನಂಬರು. ಸೊ ಇಲ್ಲಿ ವೈಟ್ ಬೋರ್ಡ್ ಯಾರ್ಯಾರ ಮನೆಯಲ್ಲಿ ಇದೆಯೋ ಅವರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ. ಬಟ್ ಇಲ್ಲಿ ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ. ಸರ್ಕಾರ ಒಂದು ಮಾತುಕತೆಯನ್ನ ಮಾಡ್ತಾ ಇದೆ, ವೈಟ್ ಬೋರ್ಡ್ ಕಾರ್ ಇರೋರು ಶ್ರೀಮಂತರಾಗಿರ್ತಾರೆ ಅಂತ ಹೇಳಿ ಒಂದು ಊಹೆಯನ್ನ ಮಾಡ್ಕೊಂತಾ ಇದ್ದಾರೆ. ಇಲ್ಲಿ ತುಂಬಾ ಬಡವರು ಕೂಡ ವೈಟ್ ಬೋರ್ಡ್ ಕಾರ್ ಅನ್ನ ತಗೊಂತಾರೆ, ಯಾಕಂದ್ರೆ ಮನೆಯಲ್ಲಿ ಒಂದು ಅನಿವಾರ್ಯ ಕಾರಣಕ್ಕೋಸ್ಕರ ಅನ್ನೋ, ಅಥವಾ ಊರಲ್ಲಿ ಸ್ವಲ್ಪ ಬಸ್ಗಳ ಕಡಿಮೆ ಇರ್ಬೋದು, ಅಥವಾ ಮನೆಯಲ್ಲಿ ಜಾಸ್ತಿ ಜನ ಇರ್ಬೋದು ಟ್ರಾವೆಲ್ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಹುಷಾರಿಲ್ದೇ ಇರ್ಬೋದು ಆಗಿರ್ಬೋದು, ಅಥವಾ ಸ್ವಂತ ಬಿಸ್ನೆಸ್ಗೋಸ್ಕರ ವೈಟ್ ಬೋರ್ಡ್ ಕಾರ್ ಅನ್ನ ಉಪಯೋಗಿಸ್ತಾರೆ. ಇಲ್ಲಿ ಯಾರೆಲ್ಲ ಯೆಲ್ಲೋ ಬೋರ್ಡ್ ಕಾರ್ ಅನ್ನ ಹೊಂದಿರ್ತಾರೋ ಅವರಿಗೆ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವರು ಓಲ್ವಾ ಊಬರ್ ಬಾಡಿಗೆಗೋಸ್ಕರ ದುಡಿತಾ ಇರುವಂತದ್ದು ಅಂತ ಆಗತ್ತೆ. ಇಲ್ಲಿ ವೈಟ್ ಬೋರ್ಡ್ ಕಾರ್ ಇರೋರು ಇವರು ಶ್ರೀಮಂತರು ಅನ್ನೋದು ಒಂದು ಪರಿಗಣನೆಯನ್ನ ತೆಗೆದುಕೊಂಡು ಅವರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಸರ್ಕಾರ ತೆಗೆದುಕೊಳ್ತಾ ಇದೆ. ಬಟ್ ಅಲ್ಲಿ ಏನಾದ್ರೂ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ನಿಮ್ಗೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ, ಯಾಕಂದ್ರೆ ನಿಮ್ಮ ವರಮಾನವನ್ನ ಎಲ್ಲವನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೆ ಇನ್ನೂ ಕೂಡ ಅದು ರೂಲ್ಸ್ ಅನ್ನೋದು ಜಾರಿಗೆ ಬಂದಿಲ್ಲ. ಬಟ್ ರೂಲ್ಸ್ ಅನ್ನೋದು ಜಾರಿಗೆ ಬಂದ್ರೆ ಸಾಕಷ್ಟು ಜನರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈಗಿನ ಕಾಲದಲ್ಲಿ ಕಾರನ್ನ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ. ಸ್ಪಷ್ಟ ತಗೊಂಡಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ತಗೊಂಡ್ಬೋದು, ಬಟ್ ಪ್ರತಿಯೊಬ್ರು ಕೂಡ ಕಾರನ್ನ ತಗೊಂತಾರೆ. ಯಾಕಂದ್ರೆ ಅನಿವಾರ್ಯ ಕೂಡ ಮನೆಯಲ್ಲಿ ವಯಸ್ಸಾದವರಿದ್ರೆ, ಅಥವಾ ಮನೆಯಲ್ಲಿರುವ ಗಂಡ ಹೆಂಡತಿ ಮಗು ಟ್ರಾವೆಲ್ ಮಾಡಕ್ಕಾಗಿರ್ಬೋದು, ಅಥವಾ ಹೊರಗಡೆ ಓಡಾಡಕ್ಕಾಗಿರ್ಬೋದು, ಸೊ ಬೇರೆ ಕಡೆಯಲ್ಲಿ ಒಂದು ಟ್ರಾವೆಲ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಬಸ್ಸಿಗೆ ವೆಯ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ, ಬಸ್ ರಶ್ ಇರುತ್ತೆ, ಕಾರಣಾಂತರಗಳಿಂದ ಸರಿಯಾದ ಟೈಮ್ಗೆ ರೀಚ್ ಆಗದೆ ಇರೋ ಕಾರಣಕ್ಕೋಸ್ಕರ ಕಾರ್ಗಳನ್ನು ಉಪಯೋಗಿಸ್ತಾರೆ. ಬಟ್ ಇನ್ನು ಸರ್ಕಾರ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ. ಬಟ್ ನಿಮ್ಗೆ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿಯಾದ ನೀವೇ ತಿಳಿಸ್ಕೊಡಿ. ಯಾಕಂದ್ರೆ ಈ ವೈಟ್ ಬೋರ್ಡ್ ಕಾರ್ ಇರೋರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೋದ್ರೆ ಸಾಕಷ್ಟು ಜನರ ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಆಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನಿಮ್ಗೆ ಹೊಡೆತ ಬೀಳತ್ತೆ ಅಂತಾನೆ ಹೇಳ್ಬೋದು. ಇದ್ರ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ, ಇದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಿ, ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಇವತ್ತೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.